ಇದು ಸಹಜವಾಗಿ ಆತಂಕ ಒಂದು ದಿವಸದಲ್ಲಿ ಹೋಗೋದಿಲ್ಲ, ಆತಂಕ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ಎರಡು ಮಾತನ್ನ ಹೇಳ್ತಾ ಇದ್ದೀವಿ, ಯಾರಿಗೆ ತುಂಬಾ ಆತಂಕ ಇದೆ ನಿಮ್ಮ ಆತಂಕ ನಿವಾರಣೆ ಆದ್ಮೇಲೆ ಮಕ್ಕಳನ್ನ ಶಾಲೆ ಕಳಿಸಿ. ಸೊ ನಾವೇನು ಕಂಪಲ್ಸರಿ ಮಾಡ್ತಾ ಇಲ್ಲ, ಏನೋ ಯಾರು ಶಾಲೆ ಕಳಿಸ್ತಾರೆ ನೀವು ಆತಂಕ ಪಡಬೇಡಿ. ಈಗ ಏನು ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ತಾ ಇದ್ದಾರೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲದೆ ಆಗ್ತದೆ. ಮತ್ತು ಎರಡನೆಯಲ್ಲಿ ಈ ಬ್ರಿಟನ್ ವೈರಸ್ಸು ವೈರಾಣು ಬಗ್ಗೆನೂ ಕೂಡ ಇವತ್ತು ನಾನು ತಜ್ಞರ ಸಮಿತಿ ಸದಸ್ಯರ ಜೊತೆ ಮಾತಾಡಿದೆ, ಯಾವುದೇ ರೀತಿ ಆತಂಕ ಬೇಡ, ಇದು ಕೋವಿಡ್ಗಿಂತ ಇದು ತುಂಬ ಭಯಕಾರಿ ಅಲ್ಲ, ಅದೇ ಮುನ್ನೆಚ್ಚರಿಕಾ ಕ್ರಮ ಬೇಕು, ಅದೇ ಔಷಧಿ ಸಾಕು, ಮತ್ತು ಬರುವ ವ್ಯಾಕ್ಸಿನ್ನು ಕೂಡ ಇದನ್ನೂ ಕೂಡ ಅದು ನಿವಾರಿಸುತ್ತೆ, ಇದಕ್ಕೂ ಕೂಡ ಅದು ಥರ ಥರ ಪರಿಹಾರ ಇದೆ ಅಂತ ಹೇಳಿದ್ದಾರೆ. ಸೊ ಎರಡೂ ರೀತಿಯ ಆತಂಕ ಬೇಡ ಅಂತ ಹೇಳೋಕ್ಕೆ ಸರ್ ಮಕ್ಕಳ ಜೊತೆ ಜವಾಬ್ದಾರಿ. ಸೊ ಇದೊಂದು ಇಲ್ಲಿ ಬಂದ ತಕ್ಷಣ ಇದು ಮುಗಿದೋಗಲ್ಲ, ಇನ್ನು ಪ್ರತಿನಿತ್ಯ ಈ ಜವಾಬ್ದಾರಿ ಇರ್ತದೆ. ಪ್ರತಿನಿತ್ಯ ನಾವು ಏನೇನು ಕೊರತೆ ಇದೆ ಅಂತ ನಿವಾರಿಸ್ಬೇಕು. ನಾವು ಇನ್ನೂ ಒಂದು ಯೋಚನೆ ಮಾಡ್ತೀವಿ, ಪ್ರತಿ ಜಿಲ್ಲೆಯಲ್ಲಿ ಒಂದು ವಿಚಕ್ಷಣಾ ದಳ, ಒಂದು ವಿಜಿಲೆನ್ಸ್ ಟೀಮ್ನ ಮಾಡಿ ಶಾಲೆಗಳನ್ನ ಅವರು ಆಗಾಗ ಅವ್ರು ಭೇಟಿ ಕೊಟ್ಟು ಈ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಪರಿಶೀಲನೆ ಮಾಡ್ತಾ ಇರಬೇಕು. ಎಲ್ಲ ಕೊರತೆ ಇದ್ದರೆ ಅದನ್ನು ತುಂಬಿಸೋ ಒಂದು ಕ್ರಮ ತಗೊಳ್ಬೇಕು ಅಂತಲೂ ಕೂಡ ಇವತ್ತು ಯೋಚನೆ ಮಾಡ್ತೀವಿ. ಇವತ್ತು ಆ ನಿರ್ಧಾರ